ಭೂಪತಿ ರಾಯರು, ನಮಸ್ಕಾರ ನಮಸ್ಕಾರ, ಬರ್ಬೇಕು ಬರ್ಬೇಕು, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇವಳೆ ನನ್ನ ಮಗಳು ಅಂಜನಾ. ಅಂಜನಾ ಇವರೇಮ್ಮ ಜಮೀನ್ದಾರ್ ರಘುನಾಥ ರಾಯರ ಅಳಿಯ ಭೂಪತಿ ರಾಯರು. ಅಷ್ಟೇ ಅಲ್ಲ, ಹೆಣ್ ಹೆತ್ತಿರೋ ನನ್ನ ಬಾಯಿಗೆ ಬೀಗ ಹಾಕೋ ಬಾವಿ ಬೀಗ್ರು. ಕೂತ್ಕೊಳ್ಳಿ. ನಾರಾಯಣ ಅತಿಥಿಗಳು ಬಂದ್ಯಾರೆ, ಕಾಫಿ ತಗೊಂಬ ಇಲ್ಲ ಕೂಲ್ ಡ್ರಿಂಕ್ಸ್ ತಗೊಂಬ. ಅದೆಲ್ಲ ಏನು ಬೇಡಿ. ಅರೇ ಹಾಗಂದ್ರೆ ಹೇಗೆ, ನೀವು ಗಂಡಿನ ಕಡೆಯವರು, ನಾವು ಹೆಣ್ಣಿನ ಕಡೆಯವರು, ನಿಮ್ ಕೋಪ ಬಂದ್ಬಿಟ್ಟು ಗುಡುಗಾಕ್ಬಿಟ್ರೆ ಆಮೇಲೆ ನಾವು ಗಡಗಡ ಅಂತ ನಡಕ್ಬೇಕಾಗತ್ತೆ. ಅದಕ್ಕೆ ನೀವು ಬಂದ ತಕ್ಷಣ ತಾಜಾ ಹಣ್ಣಿನ ರಸ ಕೊಟ್ಟು ನೀವು ಹೊಟ್ಟೆ ತಣ್ಣಗೆ ಮಾಡಿದ್ರೆ ಆಮೇಲೆ ನಾವು ಸಲೀಸಾಗಿ ಮಾತಾಡ್ಬೋದು, ಏನಂತೀರಾ? ಅಭ್ಯಾಸ ಫಲ. ಭೂಪತಿ ರಾಯರೇ, ನನ್ನ ಹೆಂಡತಿ ನೆನಪಾಗಿ ಉಳಿದಿರೋಳು ಇವಳೊಬ್ಳೆ, ಇವಳಿಗೊಂದು ಮದುವೆ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ಕಳೆಯತ್ತೆ, ಆಮೇಲೆ ನೆಮ್ಮದಿಯಾಗಿರ್ಬೋದು. ನಿಮ್ಮ ಮಗಳು ನಮಗೆ ಹಿಡಿಸಿದಾಳೆ, ತಗೊಳ್ಳಿ ಇದು ಹುಡುಗನ ಫೋಟೋ, ನೀವು ನೋಡಿ ಒಪ್ಪಿಗೆ ಸೂಚಿಸ್ಬಿಟ್ರೆ ಮುಂದಿನ ಮಾತಾಡ್ಬೋದು. ಆ ಹುಡುಗ ಒಳ್ಳೆ ಹೀರೋ ತರ ಹ್ಯಾಂಡ್ ಸಮ್ ಆಗಿದ್ದಾನೆ, ನೋಡಮ್ಮ ನೀನು ನೋಡ್ಬಿಡು ಒಂದ್ಸಲ. ಡ್ಯಾಡಿ ಈ ಫೋಟೋ ನೋಡೋದಕ್ಕಿಂತ ಅವರನ್ನ ಕರ್ಕೊಂಡು ಬಂದಿದ್ರೆ ಚೆನ್ನಾಗಿತ್ತು. ನೀನು ಪಾಯಿಂಟ್ ಕರೆಕ್ಟ್. ಹೌದು, ಹುಡುಗನ್ ಯಾಕೆ ಕರ್ಕೊಂಡ್ ಬರಲಿಲ್ಲ? ವಿಜಯ್ಗೆ ಮನೆಯಿಂದ ಆಚೆ ಹೋಗೋ ಅಭ್ಯಾಸ ಇಲ್ಲ. ಅದು ಕರೆಕ್ಟ್, ಎಷ್ಟೇ ಆದ್ರೂ ಜಮೀನ್ದಾರ ಮನೆತನ ಅಲ್ವೇ. ಆದ್ರೂ ಡ್ಯಾಡಿ ಗಂಡು ಹೆಣ್ಣು ಒಬ್ರನ್ನೊಬ್ರು ನೋಡಿದ್ರೆ ಚೆನ್ನಾಗಿರ್ತಿತ್ತು. ಒಬ್ರನ್ನೊಬ್ರು ನೋಡೋದೇನು ಬೇಕಾಗಿಲ್ಲ, ಫೋಟೋ ನೋಡಿದ್ರೆ ಗೊತ್ತಾಗಲ್ವೇ ಅವನ್ ಎಂಥ ಶಾಂತ ಸ್ವಭಾವದವನು ಅಂತ. ಫೋಟೋದಲ್ಲಿ ಸ್ವಭಾವ ಹೇಗ್ ಗೊತ್ತಾಗುತ್ತೆ? ಯು ಆರ್ 100% ಕರೆಕ್ಟ್. ನೋಡಿದ್ರ ಭೂಪತಿ ರಾರೆ, ನನ್ನ ಮಗಳು ಬಹಳ ಸ್ಟ್ರೈಟ್ ಫಾರ್ವರ್ಡ್, ಈ ನಾವು ನೀವು ಮಾತಾಡಿ ಏನು ಉಪಯೋಗ ಇಲ್ಲ. ಒಂದ್ ಕೆಲಸ ಮಾಡೋಣ, ನಾಳೆ ನಾವೇ ನಿಮ್ಮನೆಗೆ ಬಂದ್ಬಿಡ್ತೀವಿ, ಹುಡುಗ ಹುಡುಗಿ ಒಬ್ಬನೊಬ್ಬ ನೋಡ್ತಾರೆ ಮಾತಾಡ್ಕೋತಾರೆ, ಓಕೆನಾ?